ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎನ್ ಮೀನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಬಂದಿದ್ದೀವಿ ಇವತ್ತು ಲೇಪಾಕ್ಷಿಯಲ್ಲಿರುವಂತಹ ವೀರಭದ್ರ ದೇವಸ್ಥಾನಕ್ಕೆ. ಲೇಪಾಕ್ಷಿಯ ವೀರಭದ್ರ ದೇವಾಲಯವು ನಮ್ಮ ನೆರೆ ರಾಜ್ಯವಾದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಅನಂತಪುರದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇದು 16ನೇ ಶತಮಾನದಲ್ಲಿ ನಿರ್ಮಿತವಾದ ಪ್ರಾಚೀನ ದೇವಾಲಯ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟ ದೇವಾಲಯ. ಇಲ್ಲಿಯ ವಾಸ್ತುಶಿಲ್ಪ ಕೂಡ ಅದೇ ಪ್ರಕಾರದಿಂದ ಕೂಡಿದೆ. ನೋಡಲು ತುಂಬ ಆಕರ್ಷಕವಾಗಿದೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿದೆ. ನೋಡೋದಕ್ಕೆ ಹಲವು ವಿಶೇಷತೆಗಳಿಂದ ತುಂಬಿದೆ. ಭಾರತಾದ್ಯಂತ ಪ್ರವಾಸಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಒಮ್ಮೆ ಎಲ್ಲರೂ ನೋಡಲೇಬೇಕಾದಂತಹ ಸ್ಥಳ ಲೇಪಾಕ್ಷಿ. ಅದೇ ರೀತಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸಂಪತ್ತನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬನನ್ನು ಇಟ್ಟಿರ್ತಾರಂತೆ. ಯಾವಾಗಲೂ ಒಬ್ಬ ಮಂತ್ರಿ ಆರೋಪಿಸ್ತಾ ಇರ್ತಾನಂತೆ ಯಾವಾಗಲೂ. ಅದಕ್ಕೆ ರಾಜ ಮಂತ್ರಿ ಕಣ್ಣನ್ನು ದೋಷಿಸ್ತಾನಂತೆ. ಅದಕ್ಕೆ ಮಂತ್ರಿ ಏನು ಮಾಡ್ತಾನೆ, ತನ್ನ ಕಣ್ಣನ್ನು ರಾಜನಿಗೆ ಅರ್ಪಿಸ್ತಾನಂತೆ. ಆಗ ಬಂದಂಥ ರಕ್ತದ ಕಲೆಗಳು ಈಗಲೂ ಸಹ ಇಲ್ಲಿ ನೋಡ್ಬೋದಂತೆ. ಸೊ ಅದೇ ರೀತಿ ಇಲ್ಲಿ ಒಂದು ದೊಡ್ಡದಾದ ನಾಗಲಿಂಗವಿದೆ. ಇದನ್ನು ಬಹಳ ಕಡಿಮೆ ಟೈಮಲ್ಲಿ ನಿರ್ಮಿಸಲಾಗಿದೆ. 7 ತಲೆಯ ನಾಗರಹಾವು ಶಿವಲಿಂಗವನ್ನು ಸುತ್ತಿಕೊಂಡಿದೆ. ವೀರಭದ್ರ ದೇವಾಲಯದಲ್ಲಿ ಅನೇಕ ಪ್ರಮುಖ ಅಂಶಗಳಿವೆ. ಇಲ್ಲಿನ ಒಂದು ಸ್ತಂಭ ತುಂಬ ಆಕರ್ಷಕವಾಗಿದೆ. ಯಾಕಪ್ಪ ಅಂದರೆ ಇದು ಯಾವುದೇ ಆಧಾರವಿಲ್ಲದೆ ನಿಂತಿದೆ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.